रोजा हुए हागलवा प्रीतिनू हागे अल्वा सुंदराकारद चिन्नेगु मुल्लिन अलंकार जीवर्मिसुव मायेगु ಚಿನ್ನಿಗು ಮುಳ್ಳಿನ ಅಲಂಕಾರ ಜೀವರ್ಮಿಸುವ ಮಾಯೆಗೂ ನೋವು ಜೊತೆಗಾರ ಮುಳ್ಳಹರತಿಸಿ ತಳವ ಕಿತ್ತರೆ ಚದುರಿ ಹೋಗದೆ ಹೂವ ಇರುಳೇ ಇಲ್ಲದೆ ಬೆಳಕು ಅರಿಯದು ನೋವು ಪ್ರೀತಿಗೆ ಜೀವ. ನಮ್ಮ ಬಾಸು ಯಾವತ್ತು ಬಂದಿದ್ದಿಲ್ಲ ಆಫೀಸ್ಗೆ, ಅದು ಇವತ್ತೇ ಬೇಗ ಬರ್ತಿದ್ದಾನೆ. ಇಲ್ಲ ಮಜ್ಜ, ಪಕ್ಕ ಇವತ್ತೇನೋ ಕಾದಿದೆ ನನಗೆ, ಯಾವತ್ತೂ ಲೇಟ್ ಆಗಿರ್ಲಿಲ್ಲ. ಕರೆಕ್ಟಾಗೆ ಇವತ್ತೇ ಇವತ್ತೇ ಅದು ಅವನಿಂದ ಲೇಟ್ ಆಗ್ತಿದೆ ಅಂದ್ರೆ ಪಕ್ಕ ಅದ್ರ ಎಫೆಕ್ಟ್ ಸ್ಟಾರ್ಟ್ ಆಗಿದೆ. ಅದೆಲ್ಲ ಏನೂ ಇಲ್ಲ ಬಿಡ, ಇದ್ರ ಬಗ್ಗೆ ಅನುಷ್ಠ ಚೆನ್ನಾಗಿ ಗೊತ್ತು. ಹೋಗಲ್ಲ. ಓ ಆಯ್ತು, ಕೇಳ್ಕೊಳಪ್ಪ, ತಗೊಳ್ಳ ಮಚ್ಚ. ನೀ ಬಂಗಾರ, ನೀನು ಬಂಗಾರ. ಏನಾದ್ರು ಮಚ್ಚ, ನಮ್ಮ ಝೊಮ್ಯಾಟೊ ಟೊಮ್ಯಾಟೊ ನುಲಿತಾ ಇರೋ ನೋಡಿದ್ರೆ ಅವನ ಡೋ ಪೊಟ್ಯಾಟೊ ಆಗೋದು ಗ್ಯಾರಂಟಿ. ಲೋ ಮಗ, ಅವನ ಕೇಳಿದ್ರೆ ಏನು ಆಗಲ್ಲ ಅಂತ, ಅವನ ಮೈ ಮೇಲೆ ಅಲ್ಲಿ ಬಿದ್ರೆ ಏನಾಗಲ್ಲ ಅಂತ. ಅಯ್ಯೋ ನಿನ್ನ ಅದೆಂತ ಅಪಶಕ್ನ ಗೊತ್ತೇನೋ. ಲೋ ಮಗ, ಬಲಗೆ ಮೇಲೆ ಅಲ್ಲಿ ಬಿದ್ರೆ ಏನಾಗುತ್ತೋ. ಮಚ್ಚ, ಬಲಗೆ ಮೇಲೆ ಅಲ್ಲಿ ಬಿದ್ರೆ ನನ್ ಟೆನ್ಷನ್ ನನ್ಗೆ ನಗ್ತಾ ಇದ್ದೀರಲ್ಲ. ಏಯ್ ಸರಿ ಸರಿ, ಹುರ್ಕೋ ಬೇಡ, ಬಾ ಕುತ್ಕೋ. ಒಂದ್ ಸಿಗರೇಟ್ ಹೊಡೆಯಲ್ಲಿ ಬರ್ತಾನೆ ತಾ, ನೀನೇ ಅಂಟ್ಸು ಸಿಗರೇಟ್ ಕೊಡು. ಕಡ್ಡಿ ಅಂಟ್ಸು ಅಂದಿದ್ದಲ್ಲ. ಎಲ್ಲ ರೋಯ್ತು. ಏ ಒಂದ್ ಇದೆಯಲ್ಲ ಡೈಲಿ ಮಾರ್ನಿಂಗ್ ರೊಟೀನು. ರೂಟೀನಾ? ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ರೋಹಿತ್. ಹತ್ತೆ ರೋಸಾ? ಓ, ಇವತ್ತು ಟೆಂತ್ ರೋಸ್ ಯಾರಿಗೆ ಸಿಗತ್ತೆ? ನಾನು ದಿನ ಅಷ್ಟೇ ಕ್ಯೂರಿಯಾಸಿಟಿಲಿ ಇರ್ತೀನಿ ಅಂಕಲ್. ಹ್ಯಾವ್ ಎನ್ ಅದ್ಭುತವಾದ ದಿನ ರೋಹಿತ್. ಥ್ಯಾಂಕ್ ಯು ಅಂಕಲ್. ಗುಡ್ ಮಾರ್ನಿಂಗ್ ಅಂಕಲ್, ಚೆನ್ನಾಗಿದ್ದೀರಾ ಅಂಕಲ್? ಅಂಕಲ್ ಗುಡ್ ಮಾರ್ನಿಂಗ್, ತಗೊಳ್ಳಿ. ಆಂಟಿ ಗುಡ್ ಮಾರ್ನಿಂಗ್. ಅಂಕಲ್ ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಟೆಂತ್ ರೋಸ್ ಯಾರಿಗೆ ಸಿಗತ್ತೆ?
ವಾಟ್ ಎ ಬ್ಯೂಟಿಫುಲ್ ಡೇ. ಆದರೂ ರೋಹಿತ್, ನಿನ್ನ ಕವಿತೆಗಳನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನೀನು ಮತ್ತೆ ಬರೆಯೋದಕ್ಕೆ ಶುರು ಮಾಡ್ಕೋಬೇಕು. ಇಲ್ಲ ಅಂಕಲ್, ಕನ್ನಡದಲ್ಲಿ ಕವಿತೆ ಬರೆಯೋದನ್ನ ಪ್ರೊಫೆಷ್ನಲ್ ಆಗಿ ತಗೊಂಡು ಗೆದ್ದು ತೋರಿಸ್ತೀನಿ ಅಂದಾಗ ಜುಬ್ಬಾ ಪೈಜಾಮ ಅಂತ ಆಡ್ಕೊಂಡವ್ರ ಬಾಯಿ ಮುಚ್ಚಿದ್ದೆ ನಾನು ಬರೆದಿದ್ದ ಕವಿತೆಗಳು. ಅದಕ್ಕೆ ಆಗ ಸ್ಟ್ರಾಂಗ್ ಮೋಟಿವೇಶನ್ ಇತ್ತು, ಈಗ ಕಂಪ್ಲೀಟಾಗಿ ಕಳ್ಕೊಂಬಿಟ್ಟಿದ್ದೀನಿ ಅಂಕಲ್. ಓ, ನಿನಗೆ ಮತ್ತೆ ಮೋಟಿವೇಶನ್ ಹೆಂಗೆ ಸಿಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ 17 ರೋಜಿಗೆ ಜಸ್ಟ್ ಮಿಸ್ ಆದ ಅಪ್ಸರೆ ಮತ್ತೆ ಸಿಗಲೇ ಇಲ್ವಾ? ಸುಮ್ಮನಿರಿ ಅಂಕಲ್. ನಿಜ ಕಣು, ನಿನಗೆ ಮೋಟಿವೇಶನ್ ಮತ್ತೆ ಅಲ್ಲೇ ಸಿಗೋದು, ಹುಡ್ಕೋಳನ್ನ. ಏನು ಆರ್ಡರ್ ಕೊಡೋದು ಬಿಟ್ಬಿಟ್ಟು ಟೆಲಿಫೋನ್ ಮಾತಾಡ್ಕೊಂಡ್ಬಿಟ್ಟು ಹೇಳೋದು? ಒಂದಿನೂ ಲೇಟ್ ಆಗಿರ್ಲಿಲ್ಲ, ಈ ನನ್ನ ಮಗಳಿಗೆ ಹೆಲ್ಪ್ ಮಾಡಕ್ ಹೋಗಿ ನನಗೆ ಲೇಟ್ ಆಗ್ತಿದೆ. ಮಗ ಬರ್ಲಿ, ನಮ್ಗೆ ಚಚ್ಚು ಬುದ್ಧಿ ಕಲ್ಪಿಸ್ತೀನಿ ನಮ್ಮ ಮಗಳು. ಮಚ್ಚ ಗಣೇಶ್, ಯಾಕೆ ಮಚ್ಚ ಲೇಟು? ಏನಾದ್ರು ಪ್ರಾಬ್ಲಮ್ಮಾ? ಹೇ, ಹಾಗೇನಿಲ್ಲ ಮಚ್ಚ, ತಗೋ ರೆಸ್ಯೂಮ್. ಹಾಂ, ಎಲ್ಲ ಸರಿಯಾಗಿದೆಯಾ? ಹಾಂ, ನಾನು ಸಾಯಂಕಾಲ ಸಿಗ್ತೀನಿ. ಹಾಂ ಸರಿ, ನನ್ನ ಆತ್ಮೀಯ ಸ್ನೇಹಿತರೆ, ಸಂಜೆ ಸಿಗ್ತೀನಿ. ನಿಂತ್ಕೊಳ್ಳು, ಲೇಟ್ ಆಯ್ತು ಅಂತ ಗೋಳಾಡ್ತಿದ್ದಲ್ಲ, ನಡಿ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತೀನಿ. ಹಾನ್ ಬಾಬಾ, ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಹೋದ್ರೆ ನನ್ನ ಆಫೀಸು, ಅಲ್ಲಿಗೆ ಬಿಟ್ಬಿಡು. ನನ್ನ ಮಗನೇ, ಪ್ರಸಾದ ಕೊಟ್ಟರೆ ಪಾತ್ರ ನಕ್ಕ ಕೆಲಸ ಮಾಡ್ಬಿಡ, ಅಕ್ಕ ಮುಚ್ಕೊಂಡಿ ಬಸ್ ಸ್ಟಾಪ್ವರೆಗೂ ಬಿಡ್ತೀನಿ. ಒಳ್ಳೆ ಜಾಬ್ ಮಾವಿ, ಒಳ್ಳೆ ಗ್ರೋತ್ ಆಪರ್ಚುನಿಟೀಸ್ ಇದ್ದಾವೆ. ನಾನು ಗಣೇಶ್ ಜೊತೆ ಸೇರ್ತೀನಿ. ಅಂದರೆ ನಿನ್ನ ಕನಸುಗಳೆಲ್ಲ ಅಷ್ಟೇನಾ, ಬಿಟ್ಬಿಡ್ತೀಯಾ? ನೀನು ಹೇಳ್ದೆ ಅಲ್ವಾ, ಅವೆಲ್ಲ ಕನಸುಗಳೇ. ಇವಾಗ ಎಚ್ಚರಾಗಿದ್ದೀನಿ ಅನ್ಕೋ. ನೀನು ಮೊದಲನೇ ಸಲ ಕವಿ ಆಗ್ತೀನಿ ಅಂತಂದಾಗಲೇ ನೋಡಿ ನಗಾಡಿದ್ದೆ ನಾವು. ಈಗ ನಾವೇ ಅದನ್ನು ಬಿಟ್ಕೊಡ್ಬೇಡ ಅಂತಿದ್ದೀವಿ ಅಂದರೆ ಅವನ ಕೆಲಸ ಇನ್ನೆಷ್ಟು ಅದ್ಭುತವಾಗಿದೆ ಅಂತ ಅವನೇ ಅರ್ಥ ಮಾಡ್ಕೋಬೇಕು. ಇಲ್ಲ ಮಚ್ಚ, ಇವಾಗ ಅದನ್ನೆಲ್ಲ ನೋಡ್ತಿದ್ರೆ ಅದನ್ನೆಲ್ಲ ನಾನೇನ ಬರ್ದಿದ್ದು ಅಂತ ನನಗೆ ನಂಬೋಕ್ಕಾಗ್ತಿಲ್ಲ. ಅದರಿಂದ ಅಷ್ಟು ದೂರ ಬಂದುಬಿಟ್ಟಿದ್ದೀನಿ, ಇನ್ನು ಅದು ನನ್ನ ಕೈಲಾಗಲ್ಲ. ಕೈಲಾಗಲ್ವಾ, ಇಲ್ಲ ಪ್ರಯತ್ನನೇ ಮಾಡಲ್ವಾ? ಜನನದಿಂದೋರ್ವ, ಜೀವನದಿಂದೋರ್ವ, ಅನುಮತಿ ಕೊಡುತ್ತೋ ಆಹ್ವಾನಿಸಿದವನೋರ್ವ, ರೋಗಿಯಾಗಿ ಕೈ ಬಿಗಿದು ಕುಳಿತಲ್ಲಿ ಬರವೇ ಇಲ್ಲ. ಕೈಲಾಗುವ ಕಲೆ ಕುಬೇರನೆ ಕಣ್ಕೆತ್ತದ ಶಿಲೆಯನ್ನು ಕುರುಡಾಗಿ ಬಿಟ್ಟರೆ ಅವನಮ್ಮಿರುವ ರೋಗಿ ಇನ್ನೊಬ್ಬರಿಲ್ಲ, ನೀನೇ ಬರ್ದಿರೋದು. ಎಲ್ಲ ರೋಗಗಳು ಕಣ್ಗಳಿಗೆ ಅಲ್ಲ ಮಗ, ಡಾಕ್ಟ್ರು ಮಾಡೋ ಟೆಸ್ಟ್ ರಿಪೋರ್ಟ್ಗಳಿಗೂ ಕಾಣಿಸೋದಿಲ್ಲ. ನಾನು ರೋಗಿನೇ. ಮೆತ್ತಗೆ ಮಾತಾಡ್ಸಾಯಿ, ಇಲ್ಲ ಅದೇ ಬೇಗ ನೀನು ತುಂಬಿಕೊಂಡೋಗಿ ಅವ್ರ ಮನೆಗೆ ಡೆಲಿವರಿ ಕೊಟ್ಬಿಟ್ಟು ಬರ್ತೀನಿ. ಒಂದು ರೂಮಲ್ಲಿ ಹೆಂಗಾರು ಕಿತ್ತಾಡ್ಕೊಂಡು ಸಾಯಿರಿ. ಅವ್ರಿಬ್ಬರು ಒಂದೇ ರೂಮಲ್ಲಿ ಬಿಟ್ರೆ ಕಿತ್ತಾಡ್ತಾರೆ ಅನ್ಕೊಂಡಿದ್ಯಾ? ನನ್ನ ಮಗಂದು ಆಗ್ಲಿಂದ ಒಂದು ಆರ್ಡರ್ ಆದ್ರೂ ಬಂದು ಸಾಯದ್ಬೇಡ ಅವನಿಗೆ. ಇವಾಗ ಬರ್ಬೇಕು ಆರ್ಡ್ರು, ಮಸ್ತಾಗಿರುತ್ತೆ. ಹಲೋ ಮಚ್ಚ, ಎಮರ್ಜೆನ್ಸಿ ಕಣ, ಒಂದೇ ಒಂದು ಆರ್ಡ್ರು ಇಲ್ಲೇ ಹತ್ರದಲ್ಲಿ ಪಿಕಪ್ ಕೊಡ್ರಪ್ಪ, ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋ. ನಾನಾ? ಹ್ಞೂ ಮಚ್ಚ, ಇವಾಗ ಏನಾದರೂ ಕಾಲ್ ಕಟ್ ಮಾಡಿದ್ರೆ ರಿಲೇಷನ್ಶಿಪ್ಪೇ ಕಟ್ ಮಾಡ್ಬಿಡ್ತಾಳೆ ಕಣ. ಪ್ಲೀಸ್ ಕಣ, ಹೋಗ್ಬಿಡ್ಬಾರ ಪ್ಲೀಸ್ ಕಣ. ಚೋ, ಫೋನ್ ಬೇಕಲ್ಲ ಮಚ್ಚ, ನೀನು ಫೋನ್ ಕೊಡೋ. ಇವಳೊಬ್ಳು ಇರೇ ಅಲ್ಲೇ ಮಾಡ್ತೀನಿ, ಯಾಕೆ ಸಾಯ್ತಿದ್ಯಾ? ಮಾಡ್ತೀನಿ ಎಷ್ಟೊತ್ತು? ತಗೋ ಮಚ್ಚ. ಹಲೋ, ನನ್ನ ಮಗನೇ ಟೊಮೆಟೊ. ಹಲೋ, ಮೊದ್ಲು ಅವಳು ಸವಸ ಬಿಡು, ಇಲ್ಲ ಇನ್ನ ಬೇಳೆ ಸಾಂಬಾರು ಮಾಡಕ್ ಬಿಡ್ತಾಳೆ. ಆಮೇಲೆ ನಿನ್ ತಟ್ಟಾಗ ನೀನೇ ಕೈ ಹಾಕೊಂಡು ನೆಕ್ಕೋಬೇಕಾಗುತ್ತೆ ಅಷ್ಟೇ. ಹೇಳು. ಇಲ್ಲಿ ಯಾವ ಬಿಲ್ಡಿಂಗ್ ಗುರು? ಖಾಲಿ ಐತೆ. ಅಡ್ರೆಸ್ ನೋಡೋಣ. ವಾಹ್, ಕಮೆಂಟ್ ಕಾಲ್, ಎಂಥ ಅಡ್ರೆಸ್ಸು! ಇವ್ರಿಗೆಲ್ಲ ಕರೆಕ್ಟಾಗಿ ಅಡ್ರೆಸ್ ಹಾಕಿ ಲೊಕೇಶನ್ ಮಾರ್ಕ್ ಮಾಡೋಕ್ಕೆ ಪುರ್ಸೊತ್ತಿರಲ್ಲ. ಕಾಲ್ ಮಾಡಿದ್ರೆ ನೆಟ್ವರ್ಕ್ ಇರಲ್ಲ, ಡೆಲಿವರಿ ಕೊಡದೆ ಹೋಗೋಕ್ಕಾಗಲ್ಲ. ಟಾರ್ಗೆಟ್ ರೀಚ್ ಮಾಡೋದ್ರೆ ಟೈಮೇ ಸಾಲಲ್ಲ. ನಮ್ಮ ಡೆಲಿವರಿ ಬಾಯ್ಸ್ ಪಾಡ್ಗೆ ಫೋನೇನೆ ಇಲ್ಲ ಸರ್. ಇಲ್ಲಿ ಹದಿನೈದು ರೋಜಿಗೆ ಜಸ್ಟ್ ಮಿಸ್ ಆದ ಅಪ್ಸರೆ ಮತ್ತೆ ಸಿಗಲೇ ಇಲ್ವಾ? ಖುಷಿಯಲ್ಲಿ ಮನ ಕಿಸಿಯುತ್ತಿದೆ.
ಬೋಲ್ಡಾ? ಕ್ಲೀನ್ ಬೋಲ್ಡ್ ಅಂಕಲ್. ನಿನ್ನ ಅಪ್ಸರೆಗೆ ಈ ರೋಸ್ ಕೊಟ್ಟು ಅಪೀಲ್ ಮಾಡ್ಕೋ. ನೋ ಬಾಲ್ ಆದ್ರೆ ಡಿ ಆರ್ ಎಸ್ ತಗೋ. ಡಿಸಿಷನ್ ಸ್ವಲ್ಪ ಲೇಟಾಗಿ ಬಂದ್ರೆ ನಿನಗೇನಾದ್ರು ತೊಂದ್ರೆನಾ? ಸರಿ ಅಂಕಲ್, ನೀವೇ ಕೋಚು. ಮ್ಯಾಚ್ ಕ್ಯಾನ್ಸಲ್ಡ್ ಡ್ಯೂ ಟು ಬ್ಯಾಡ್ ಕಂಡೀಷನ್ಸ್. ತಲೆ ಕೆಡಿಸ್ಕೋಬಿಡ, ಮತ್ತೆ ಸಿಗ್ತಾಳೆ. ಎಷ್ಟು? 620 ಅಲ್ವಾ? ಹಾ ಮೇಡಮ್. 700 ಇದೆ, ಚೇಂಜ್ ಕೊಡಿ. ಆಕ್ಚುಲಿ ಚೇಂಜ್ ನನ್ನ ಹತ್ರ ಇಲ್ಲ, ಫೋನ್ ಪೇ ಮಾಡ್ಬಿಡಿ ಮೇಡಮ್. ನನ್ನ ಹತ್ರ ಬ್ಯಾಂಕ್ ಅಕೌಂಟೇ ಇಲ್ಲ. ಹಾಗಿದ್ರೆ ಎಟಿ ಚೇಂಜ್ ನಾನೇ ಫೋನ್ ಪೇ ಮಾಡ್ಬಿಡ್ಲ? ಒಂದ್ ನಿಮಿಷ ಮೇಡಮ್. ಅಣ್ಣ, 2 ಆಂಪಲ್ ಸಿಗರೇಟ್ ಕೊಡಿ. ಅಣ್ಣ, 100 ರುಪೀಸ್ ಫೋನ್ ಪೇ ಮಾಡ್ತೀನಿ, 80 ರುಪೀಸ್ ಚೇಂಜ್ ಕೊಡಿ. ಏ ಆಗಲ್ಲಪ್ಪ, ಹೋಗು, ಚೇಂಜ್ ಇವಾಗಿಲ್ಲ. ಯಾಕಣ್ಣ, 100 ರುಪೀಸ್ ಕ್ಯಾಶ್ ಕೊಟ್ಟೆ ಅಂತ ತಿಳ್ಕೊಂಡು 80 ರುಪೀಸ್ ಚೇಂಜ್ ಕೊಡಿ, ಸ್ವಲ್ಪ ಅರ್ಜೆಂಟ್ ಇದೆ. ಯಾರಿಗೆ ಅರ್ಜೆಂಟ್? ಏನ್ ನನಗೆ ಅರ್ಜೆಂಟ್ ಇದೆಯಾ? ಅಣ್ಣ, 100 ರುಪೀಸ್ ಚೇಂಜ್ ಕೊಡಿ ಅಣ್ಣ. ಅಯ್ಯ, ನಿಮಗೂ ಚೇಂಜ್ ಅಮ್ಮ. ಆ ನಮಗೆ ನಮಗೆ ನಮ್ಮೋರೆ. ಏ ಚೇಂಜ್ ಇಲ್ಲಮ್ಮ, ಏನಾದ್ರು ತಗೊಂಡ್ರೆ ಕೊಡ್ತೀನಿ. ಏನ್ ತಗೊಳ್ಳೋದು ರೀ? ನಿಮ್ಗೇನಾದ್ರೂ ಬೇಕಂದ್ರೆ ತಗೊಳ್ರಿ. ಏನ್ ಕೊಡಮ್ಮ, ಅವನಿಗೆ ಏನ್ ಬೇಕು ನಂಗೆ ಗೊತ್ತು, ಕೊಡ್ತೀನಿ. ಏ ಸಿಗರೇಟಾ? ನನ್ಗ ನಾ ಸಿಗರೇಟ್ ಎಲ್ಲ ಸೇದಲ್ಲ. ಅದೇ 100 ರೂಪಾಯಿ ತಾನೆ ನಾನು ಫೋನ್ ಪೇ ಮಾಡ್ತೀನಿ ಅಂದಿದ್ದು. ಕ್ಯಾಶ್ ಕೊಟ್ಟಿದ್ರೆ ಸತ್ತೋಗ್ಬಿಡ್ತಿದ್ದ. ಹುಡ್ಗಿ ಮುಂದೆ ಮಕ್ಕರ್ಮ ಊಟ. ತಗೊಳ್ಳಿ. ಹಾ ಬಂದೆ. ಮತ್ತೆ ಡೆಲಿವರಿ ಜಾಬ್ ಏನಾ ನೀವು ಮಾಡೋದು? ಇಲ್ಲಪ್ಪ, ನಮ್ಮ ಫ್ರೆಂಡ್ ಬಂದ್ಲು, ನಾನು ಬಂದಿದ್ದೀನಿ ಅಷ್ಟೇ. ನಾ ಡೆಲಿವರಿ ಜಾಬ್ ಎಲ್ಲ ಮಾಡಲ್ಲ. ಯಾಕ್ರಿ ಹಿಂಗ್ ಆಡ್ತೀರಾ? ನಾನೇನ್ ಡೆಲಿವರಿ ಜಾಬ್ ಚೀಪ್ ಅಂತ ಅನ್ನ. ಮತ್ತೆ ಇನ್ನೇನ್ ಕೆಲಸ ಮಾಡ್ತೀರಾ? ಬೇರೆ ಬೇರೆ ಏನು ಮಾಡಲ್ಲ. ಪೊಯ್ಯೇಟ್ ಅಂತ ಹೇಳು. ಪೊಯ್ಯೇಟ್ ಅಂತ ಹೇಳಿದ್ರೆ ಸೊತ್ತಬಿಡ್ತಿದ್ದ. ಟಿಪ್ ಕೊಟ್ನಲ್ಲ, ಸಿಗರೇಟ್ ತಗೊಂಡ್ರಲ್ಲ. ಏ ಆಗಲ್ಲ, ಇಷ್ಟೇ ಅಲ್ಲ,
ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಲ್ಲ, ನನ್ನಿಂದ ಏನಾದ್ರೂ ಹೆಲ್ಪ್ ಆಗುತ್ತೇನೋ ಅಂತ. ಏ ಹಲೋ, ಇಲ್ಲೇನು ಅಷ್ಟು ದೊಡ್ಡದಾಗಿ ದಾನ ಧರ್ಮ ಎಲ್ಲ ಮಾಡ್ತಿಲ್ಲ. ಹಾಗಿದ್ರೆ ನಾನು ಹೋಗ್ಲ. ನಿಮ್ಮ ಇಷ್ಟ. ಇದಕ್ಕೆ ಇದಕ್ಕೆ ಇರ್ತೀನಿ ಅಂದಿದ್ದು. ಒಂದೇ ಒಂದು ನಿಮಿಷ, ಬಂದೆ. ಪುಟ, ಆ ಅಕ್ಕ ಎಲ್ಲಿ? ನಿಮ್ಮ ಅಕ್ಕ ಅಲ್ಲ ಪುಟ, ಆಗ್ಲೇ ನಿನ್ ಪಕ್ಕ ಕೂತಿದ್ರಲ್ಲ ಅವರು. ಪುಟ, ನಮ್ಮ ಅಕ್ಕ ಅಲ್ಲ ಪುಟ, ಆಗ್ಲೇ ನಿನ್ ಪಿಜ್ಜಾ ಕೊಟ್ರಲ್ಲ ಅವರು. ಇದಕ್ಕಿಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ಕರ್ಕೊಂಡು ಬಂದ್ಯಾ? ಇದನ್ನ ನೀನೇ ತಗೊಂಡು ಹೋಗ್ಬೋದಾಗಿತ್ತು ತಾನೆ. ಯಾಕೆ ಹೆಂಗಾಡ್ತಿದ್ಯಾ? ನಿನ್ ಫೇವ್ರೇಟ್ ಅಂತ ಗೀ ಮಟರ್ ಬಿರಿಯಾನಿ ರೆಸಿಪಿ ನೋಡಿದ್ದೆ, ಅದಕ್ಕೆ ಇದೆಲ್ಲ. ಬಾ, ಇಬ್ರು ಸೇರ್ಕೊಂಡು ರೆಡಿ ಮಾಡೋಣ. ಗೀ ರೈಸ್ ಮಾಡಿಬಿಟ್ಟು ಅದಕ್ಕೆ ಬಟಾಣಿ ಹಾಕಿದ್ರೆ ಅದು ಗೀ ಮಟರ್ ಬಿರಿಯಾನಿ ಆಗಲ್ಲ. ರೆಸಿಪಿ ನೋಡಿದ್ದೀನಿ ಅಂತ ಹೇಳ್ತಿಲ್ವಾ, ಯಾಕೆ ಇಷ್ಟೊಂದು ಹುರ್ಕೊಂಡು ಮಾತಾಡ್ತಿದ್ಯಾ? ಮಕ್ಳಿಗೆ ಪಿಜ್ಜಾ ಆರ್ಡರ್ ಮಾಡಿದ್ದೆ ಕಣೆ, ಅದಕ್ಕೆ ನೀನು ತಿನ್ಬೇಕಾಗಿತ್ತಾ? ಪಿಜ್ಜಾ ಡೆಲಿವರಿ ಮಾಡಕ್ಕೆ ಅವನು ಬಂದಿದ್ದ ಕಣೆ. ಯಾರೇ? ಹೇ, ಫೆರಳಲ್ಲಿ ಬಂದಿದ್ದ. ಹೇ, ಮಾತಾಡ್ಸಿದ್ನ? ಏನ್ ಮಾತಾಡಿದ್ರಿ? ಮಾತಾಡೋದ? ಅವ್ನ ಅನ್ನ ನೋಡಿ ಫ್ಲಾಟ್ ಆಗೋದಂಗಿದ್ದ, ಒಳ್ಳೆ ಗುಳ್ಳು ಗುಳ್ಳು ತರ ಆಡ್ತಿದ್ದ. ಹಾಳು ಮಾಡ್ಬಿಟ್ನ? ಇನ್ನು ಇಷ್ಟ ಆಗೋದ? ರೆಡ್ ಕಲರ್ ಶರ್ಟ್ ನೋಡು, 65 ಮಾರ್ಕ್ಸ್ ಕೊಡ್ಬೋದು. ಹೇ, ಆ ಬ್ಲೂ ಕಲರ್ ಶರ್ಟ್ ನೋಡಿ, 96. ನೈಂಟಿ ಏನು, 95 ಕೊಡ್ಬೋದು. ಯಾಕೆ, ಏನಾಯ್ತು? ಅಲ್ಲಿ ನೋಡು, ನಾವ್ ಅವತ್ತು ಅಂಗಡಿ ಹತ್ರ ನೋಡಿ ಹುಡ್ಗ ಇಲ್ಲೇ ಬಂದು ಜಾಗಿಂಗ್ ಮಾಡ್ತಿದ್ದ ಅನ್ಕಣೆ. ಅಯ್ಯೋ, ಇಷ್ಟು ಕರ್ದೇ ಹಾಳಾಯ್ತು. ಹೇ, ಅಂಗಡಿ ಹತ್ರ ಪ್ಯಾದೆಗಳ ಜೊತೆ ಸೇರ್ಕೊಂಡ್ ಪ್ಯಾದೆ ತರ ಇದ್ನಲ್ಲೇ, ಎಸ್ ಸಖತ್ ಆಗಿದ್ದಾನೆ. ಕಣ್ಣು ಹಾಕ್ಬೇಡ ನನ್ ಮೇಲೆ ಅಣೆ, ನಿಮ್ ಅಣ್ಣನ್ ಟೀಕ ಇಸ್ಕೊಂಡ್ ಬಿಡ್ತೀನಿ. ಏನ ಆ ಕೋತ್ ನನ್ ಮಗನ್ ಟೀಕ ಇಸ್ಕೋತಾಳಂತೆ? ನೀನ್ ಬಾಳ್ ನಂಗೆ ಹಾಳು ಮಾಡಕ್ ಇಷ್ಟ ಇಲ್ಲ, ನೀನೆಲ್ಲ ಏನಕ್ಕೂ ಹೋಗು. ಇವನೇನ್ ಅಷ್ಟೇನ್ ಚೆನ್ನಾಗಿಲ್ಲ. ಅಯ್ಯೋ, ನೋಡ್ತಿದ್ದಾನೆ ಕಣೆ, ಭಾರಿ ಜೂಟಾಗಿ ಬಿಡೋಣ.
ಅಜೀಬ್ 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 ಆಗೋದೆ. ಇನ್ಯಾವತ್ತೂ ನಾನು ಅವನಿಗೆ ಮುಖ ತೋರಿಸಲ್ಲ. ಬಲ್ಗಾಲ್ ಎಡ್ವಿ ಶೂ ಬೇರೆ ಕಿತ್ತೋಯ್ತು. ಇದ್ಯಾಕೋ ಆಗೋ ಕೆಲಸ ಅಲ್ಲ. ಡ್ರಾಪು. ನಾಳೆಯಿಂದ ಮತ್ತೆ ಜಾಗಿಂಗ್ ಶುರು. ಬಲ್ಗಾಲ್ ಶೂ ಕಿತ್ತೋಯ್ತು ಶಕುನ ಅಂತ. ಇವತ್ತು ಬಲ್ಗಾಯಲ್ಲಿ ಪಿಜ್ಜಾ ಕೊಡ್ನಲ್ಲ, ಶಕುನ ಎಲ್ಲ ತೀರೋಯ್ತು. ಹೇಗದೆ ವೆಜ್ ಬಿರಿಯಾನಿ? ಪಲಾವ್. ಹಾ, ವೆಜ್ ಬಿರಿಯಾನಿ ಅಲ್ಲ, ಪಲಾವ್ ಅಂದೆ. ನಿನ್ ತಲೆ. ಇವತ್ತು ಹತ್ತನೇ ರೋಸ್ ನನಗೇನಾ? ಇನ್ನೇಕ್ ವೇಟಿಂಗು? ಕೊಡು. ಇಲ್ಲ ಅಂಕಲ್, ಇವತ್ತು ನನ್ನ ಮನಸ್ಸು ಹೇಳ್ತಿದೆ ಈ ರೋಸ್ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪುತ್ತೆ ಅಂತ. ಆದರೂ ಅಂಕಲ್, ದಿನ ಯಾರು ರೋಸ್ ತಗೋತಾರೋ ಇಲ್ವೋ, ನೀವು ಮಾತ್ರ ಒಂದಿನೂ ಬೇಡ ಅಂದಿಲ್ಲ. ಹೇಗೆ ಬೇಡ ಅಂದೆ ರೋಹಿತ್? ನೀನು ದಿನ ಎಲ್ರಿಗೂ ಯಾಕೆ ರೋಸ್ ಕೊಡ್ತೀನಿ ಅಂತ ಗೊತ್ತಿರೋ ಕೆಲವರಲ್ಲಿ ನಾನು ಒಬ್ಬ ಅಲ್ವಾ? ಅಲ್ಲದೆ ನೀನು ದಿನ ಕೊಡೋ ರೋಸನ್ನು ನನ್ನ ಹೆಂಡತಿ ಕೊಟ್ಟು ಫ್ರೀಯಾಗಿ ಖುಷಿ ಪಡಿಸ್ತಾ ಇದ್ದೀನಿ. ಶಿ ಥಿಂಗ್ಸ್ ಐ ಹ್ಯಾವ್ ಟರ್ನ್ ಸೂಪರ್ ರೊಮ್ಯಾಂಟಿಕ್ ಫ್ರಮ್ ಎವರ್ ಸಿನ್ಸ್ ಐ ಮೆಟ್ ಯು. ಅಂಕಲ್ ಅಂಕಲ್, ನಾನು ಹೇಳ್ದೆ ತಾನೆ ಅಂಕಲ್, ನಾನು ಇದು ಅದೇನು ಹೇಳ್ತಿದೆ ಅಂತ. ಇವತ್ತು ಈ ರೋಸ್ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪುತ್ತೆ. ಅಲ್ಲಿ ನೋಡಿ ಅಂಕಲ್, ಅವತ್ತು ಇವರಿಬ್ರು ಜೊತೆಲೇ ಜಾಗಿಂಗ್ ಬಂದಿದ್ರು. ಇದನ್ನು ಇವಳಿಗೆ ಕೊಟ್ಟು ಅವಳ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಏ ತಡಿ, ಇದ್ಯಾಕೆ ಒಳ್ಳೆ ಐಡಿಯಾ ಅಲ್ಲ ಅನ್ಸುತ್ತೆ. ನೀನು ರೋಸನ್ನು ಡೈರೆಕ್ಟಾಗಿ ಅವಳಿಗೆ ಕೊಟ್ಟು ಮಾತಾಡು. ಅವಳು ಮತ್ತೆ ಸಿಗ್ತಾಳೋ ಇಲ್ವೋ, ಇವಳು ಮಿಸ್ ಆಗ್ಬಿಟ್ರೆ ಕಷ್ಟ. ನಾನು ಬರ್ತೀನಿ ಅಂಕಲ್. ತಗೊಳ್ಳಿ. ಹೇ ಬೇಡ. ಹೇ ಹಾಗೇನಿಲ್ಲ, ನೀವು ತಗೊಳ್ಳಿ. ಇಲ್ಲ ಬೇಡ. ಅದು ನಾನು ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು, ಅದಕ್ಕೆ ನೀವು ಫಸ್ಟ್ ತಗೊಳ್ಳಿ. ಅಯ್ಯೋ, ನನ್ನ ಫ್ರೆಂಡ್ ನಿಮ್ಮನ್ನ. ಏನ್ ಸಿಕ್ ಸಿಕ್ಕವ್ರಿಗೆಲ್ಲ ರೋಸ್ ಕೊಡೋದೇ ನಾನು ನಿಮ್ ಕೆಲ್ಸ? ನೀವಾ? ಆಕ್ಚುಲಿ ಇದನ್ನ ನಾನು ನಿಮಗೆ ಕೊಡಬೇಕು ಅಂತ. ಮತ್ತೆ ಅವಳಿಗೆ ಏನಕ್ಕೆ ಕೊಡ್ತಿದ್ದೆ? ಅಲ್ಲ, ನೀವು ಇರ್ಲಿಲ್ವಲ್ಲ ಅದಕ್ಕೆ. ಅವ್ರು ನಾನಿಲ್ಲ ಅಂತ ಯಾರಿಗೆ ಬೇಕಾದ್ರೂ ಕೊಟ್ಬಿಡದ? ಅದು ಚಪ್ಪರ್ ಭಾರಿ ಸ್ನೇಹ. ಒಂದ್ ನಿಮಿಷ, ಒಂದ್ ನಿಮಿಷ ಇವ್ರೆ. ಎಂತ ಕೆಲಸ ಮಾಡ್ಬಿಟ್ಟಿ ನೀನು? ಅವನಿಗೆ ಹೊಡೆದ್ಬಿಟ್ಟಿಯ? ಅವನ ಬಗ್ಗೆ ನಿನಗೆ ಏನಾದರೂ ಗೊತ್ತಾ? ರೋಹಿತ್, ಎಷ್ಟು ಸತಿ ಹೇಳಿದ್ದೀನಿ ತಿಂಡಿ ತಿನ್ನುವಾಗ ಮೊಬೈಲ್ ನೋಡಬೇಡ ಅಂತ. ಅನ್ನ ಎಲ್ಲ ಹಾಗೆ ಇದೆಯಲ್ಲೋ. ಯಾಕೋ, ಏನಾಯ್ತು? ಏನಿಲ್ಲ ಅಮ್ಮ,
ಇಲ್ಲೊಬ್ಬ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಅಂತ ಇಗ್ಗ ಮುಗ್ಗ ಹೊಡಿತಿದ್ದಾರೆ. ಕನ್ನಡ ಬೆಳೆಸ್ತೀನಿ ಉಳಿಸ್ತೀನಿ ಅಂತ ನೆಪ ಹೇಳ್ಕೊಂಡು ಈ ಥರ ಭಯೋತ್ಪಾದಕರ ಥರ ವರ್ತನೆ ಮಾಡೋದು ಸರಿನಾಮ? ಅವನು ಮನುಷ್ಯನೇ ಅಲ್ವಾ, ಅವನಿಗೂ ಅಪ್ಪ ಅಮ್ಮ ಇರ್ತಾರೆ ಅಂತ ಯೋಚನೆನೂ ಬರಲ್ವಾ? ಕನ್ನಡ ಬೆಳೆಸೋದು ಅಂದರೆ ಹೀಗೇನಾ, ಅವನ್ ಯಾರೋ ಕನ್ನಡ ಮಾತಾಡಿದ್ರೆ ನಾ ಕನ್ನಡ ಬೆಳೆಯೋದು? ಅಲ್ಲ ರೋಹಿತ್, ಇವ್ರುಗಳಿಗೆ ಪ್ರಾಣಿಗಳಾಗೆ ವರ್ತಿಸೋಕೆ ನೆಪ ಅಷ್ಟೆ. ಮನುಷ್ಯನಾಗಿರೋದು ಏನು ಅಂತ ತಿಳುವಳಿಕೆ ಇಲ್ದಿರೋರೆ ಹೀಗೆ ಮಾಡೋದು. ನಿನ್ನ ಮಗನಾಗಿ ಏನಾದರೂ ಸಾಧನೆ ಮಾಡಿದ್ರೆ ನನಗೂ ಒಂದು ಗೌರವ ಸಿಗುತ್ತೆ, ಹಾಗೆ ಕನ್ನಡಿಗನಾಗಿ ನೀನೇನಾದರೂ ಸಾಧನೆ ಮಾಡಿದ್ರೆ ಕನ್ನಡ ಭಾಷೆಗೆ, ಕನ್ನಡ ನೆಲಕ್ಕೆ ಒಂದು ಹೆಮ್ಮೆ, ಗೌರವ ಸಿಗುತ್ತೆ. ಕನ್ನಡಿಗ ಬೆಳೆದ್ರೆ ಕನ್ನಡ ಭಾಷೆ ಬೆಳೆಯುತ್ತೆ, ಅಷ್ಟು ಸಿಂಪಲ್. ನೀನ್ ಆ ಚಿಂತೆ ಬಿಡು, ನೀನ್ ಮಾಡ್ತಿರೋ ಕೆಲಸ ನಿನ್ ಹೆತ್ತ ತಾಯಿಗೆ, ನಿನ್ ಕನ್ನಡ ತಾಯಿಗೆ ಇಬ್ರಿಗೂ ಗೌರವ ತರುವಂತದ್ದು. ನೀನೇ ಬರ್ದಿದ್ಯಲ್ಲ ಇದಕ್ಕೆಲ್ಲ ಪ್ರೀತಿನೇ ಮದ್ದು. ನೀನು ಒಳ್ಳೆ ಸ್ಥಾನಕ್ಕೆ ಹೋಗಿ ನಿನ್ ಮಾತಿಗೆ ಬೆಲೆ ಸಿಗೋ ಹಾಗಾದಾಗ ಈ ಸಂದೇಶನ ಗಟ್ಟಿಯಾಗಿ ಸಾರು, ಸರಿನಾ? ಸರಿಯಮ್ಮ, ನಂಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಹೋಗ್ತೀನಿ ಅಲ್ಲ, ಹೋಗಿ ಬರ್ತೀನಿ, ನಿಂತ್ಕೋ. ಹಾ, ಸಂಜೆ ಆದರೆ ಸ್ವಲ್ಪ ಬೇಗ ಬಾರೋ. ಸರಿಮ್ಮ, ಬಾಯ್. ಈಗ ನಮ್ಮ ಕಾಲೇಜಿನಿಂದ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಆದುವ್ಯ ಅಂತ ಪಾಪ್ಯುಲರ್ ಆಗಿರೋ ರೋಹಿತ್ ಪ್ರೀತಿ ಬಗ್ಗೆ ಒಂದು ಕವಿತೆ ಹೇಳ್ತಾರೆ. ವೆಲ್ಕಮ್ ರೋಹಿತ್. ಪೂರೈಕೆ ಆಗದ ಆಸೆಗಳಿಗೊಮ್ಮೆ, ಸರಿಹೊಂದಿ ಬರದ ಸಂಬಂಧಗಳಿಗೊಮ್ಮೆ, ಪ್ರೀತಿಯ ದೋರ್ವರು ಮನದ ಪ್ರತಿಬಳಲಿಕೆಗೆ, ನೋವ ಮೂಲ ಹುಡುಕಿದರೆ ಅರಿಯುವುದು ಪ್ರೀತಿಯೇ ಮದ್ದು ಜಗದ ಪ್ರತಿಯಾತನೆಗೆ, ಭೂಮಿಯ ಅಗಲವು ಬೀಸುವ ಗಾಳಿ ಎಲ್ಲಿ ನಿಲ್ಲುವುದು ಜೀವ ಕೊಡೆನೆಂದು, ಏನ ಬಯಸಿದೆ ತಾ ಗಾಳಿ ತನ್ನ ತನವಿದೆಂದು, ಸಲಹುತ್ತಿಲ್ಲವೇ ಸಕಲ ಜೀವರಾಶಿಗಳನ್ನು, ನಮ್ಮವರು ಪರರೆಂದು, ಗಂಡು ಹೆಣ್ಣೆಂದು, ಮೇಲು ಕೀಳೆಂದು, ಒಳ್ಳೆ ಕೆಟ್ಟವರೆಂದು, ತಾ ಬಿಟ್ಟು ತನ್ನ ತನವ ಹರಿಯದೆ ನಿಂತಿರುವುದೇ ಎಲ್ಲಿಯಾದರೂ, ಜೀವ ಕೊಡೆನೆಂದೇಳಿದೆಯೇ ಯಾರಿಗಾದರೂ, ಗಾಳಿಯಂತಾಗಿ ಬಿಡುವೆನ ನನ್ನ ತನವನ್ನೇ, ಪ್ರೀತಿಯನ್ನಾಗಿಸಿ ಬಿಡುವೆನ. ಇಷ್ಟು ದಿನ ಹೇಳಿದ್ಕೆ ನೀನು ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ, ನೀನ್ ಬರೀ ಮಚ್ಚ, ನಾವು ಸಪೋರ್ಟ್ ಆಗಿರ್ತೀವಿ ನಿಮಗೆ. ನಂದು ಸಪೋರ್ಟ್ ಅಮ್ಮ. ಥ್ಯಾಂಕ್ಸ್ ಮಚ್ಚ. ರಾಮ್, ಏನೋ ಇದೆಲ್ಲ, ಅವೆಲ್ಲ ಕಾಮನು. ಕುಡ್ಲಾಕೊಂಡು 100 ರೂಪಾಯಿ ಬಿಳ್ಸ್ಬಿಟ್ಟವನೆ. ಆಯ್ತು ಬಾ, ಕುತ್ಕೋ ಬಾರೋ. ಮಚ್ಚ ಹಸೇರಿ ಪ್ರಪೋಸ್ ಮಾಡ್ಬೇಕು ಅಂದ್ರೆ ರೋಸ್ ಏನಿಗೆ ಕೊಡ್ತಾರೆ?
ಯಾವನಾದ್ರೂ ಕೊಡ್ಬೋದಲ್ವಾ? ನಂಗನ್ಸುತ್ತೆ ಈ ರೋಸ್ ಹೂವ ನೋಡೋಕ್ಕೆ ಎಷ್ಟೇ ಸುಂದರವಾಗಿದ್ರು, ಇದ್ರ ಸುವಾಸನೆ ಎಷ್ಟೇ ಸೊಗಸಾಗಿದ್ರು, ಮುಳ್ಳಿರೋ ಕಡ್ಡಿ ಸಮೇತ ಕಿತ್ಕೊಂಡ್ರೆ ಮಾತ್ರ ಈ ಹೂವು ಹೂವು ಆಗಿರುತ್ತೆ. ಬರೀ ಇದ್ರ ಸೊಗಸನ್ನು ಮಾತ್ರ ಪಡಿಬೇಕು ಅಂತ ಅಂದ್ಕೊಂಡ್ರೆ ಈ ಹೂವು ಪೂರ್ತಿ ಛಿದ್ರ ಛಿದ್ರವಾಗೋಗುತ್ತೆ. ಪ್ರೀತಿನೂ ಹಾಗೆ, ಎಷ್ಟೇ ಮಧುರವಾಗಿದ್ರೂ ಅದ್ರ ಜೊತೆ ಒಂದಿಷ್ಟಾದ್ರೂ ನೋವನ್ನ ತಂದೆ ತರುತ್ತೆ. ಅದನ್ನು ಪಡೆಯೋ ಯೋಗ್ಯತೆ ಬೇಕು ಅಂದರೆ ಆ ನೋವನ್ನ ತಡೆಯೋ ಕೆಪಾಸಿಟಿನೂ ಇರಬೇಕು ಅಂತ ಸಿಂಬಾಲಿಕ್ಕಾಗಿ ಹೇಳುತ್ತೆ ಈ ರೋಸ್. ಅದಕ್ಕೆ ಎಲ್ಲರೂ ತಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಈ ರೋಸ್ನ ಬಳಸ್ತಾರೆ. ನನ್ನ ಮಕ್ಕಳು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ನಂತಿಕ್ಕಲು. ಇಲ್ಲ ಮಚ್ಚ, ಕರೆಕ್ಟಾಗಿ ಹೇಳಿದೆ. ಇವ್ರುಗಳು ಇಷ್ಟಪಡೋ ರೇಂಜ್ಗೆ ರೋಸ್ ಕೊಡ್ತಾರೆ ಅಂದರೆ ನಾನು ಇಷ್ಟಪಡೋ ರೇಂಜ್ಗೆ ರೋಸ್ ಗಿಡನೇ ಕೊಡಬೇಕು. ಅಲ್ಲ ಮಚ್ಚ, ಇವ್ನು ಹೇಳ್ತಾ ಇರೋದು ನೋಡಿದ್ರೆ ಎಲ್ಲರನ್ನೂ ಇಷ್ಟಪಡಬೇಕು ಅಂತಾನೆ. ಈ ರೋಸ್ನ ಬರೀ ಲವರ್ಸ್ಗೆ ಕೊಡಬೇಕಾ? ಎಲ್ಲರೂ ಕೊಡ್ಬೋದಲ್ಲ. ಬಾಯ್ಲಿ, ನನಗೊಂದು 10 ರೋಸ್ ಕೊಡ್ತೀನಿ. ಹಾಂ, ಹೋಗೊಂದು 10 ಜನ ಹುಡುಗರಿಗೆ ಕೊಡು ನೋಡೋಣ. ಅಮ್ಮ, ಒಂದು ನಿಮಿಷ ಬೇಗ ಬೈಲಿ, ನಿಂಗೆ ಏನೋ ತಂದಿದ್ದೀನಿ. ಊಟನೇ ಬಿಟ್ಟು ಹೋಗಿದ್ಯಲ್ಲೋ, ಮೊದಲು ಹೋಗಿ ಕೈ ಕಾಲು ತೊಳ್ಕೊಂಬ. ಅಮ್ಮ ನೀನೇ ಹೇಳು, ನೀ
ಮಮತೆ ಇಂದ ಊಟ ತಿಂದು ಕಲಿತ ಪಾಠ ಎಲ್ಲ ಸರಿದು ಹೋಯ್ತೆ ಇದೇನಾ ವಿಧಿಯಾಟ ಕರುಣೆ ದೈವ ನೀನು ನಿನಗಿದು ನ್ಯಾಯವೇನು ಬರುವೆಯ ಮರಳಿ ನೀನು ಇನ್ನೇನ ಬೇಡಲಿ ನಾನು ಇಹರು ನೆಪಕೆ ಸುತ್ತನು ಜನ ಕೊಡರು ನನಗೆ ಈ ನೋವ ಸಾಂತ್ವನ ಈ ಜಗದ ಪಯಣ ಸಾಕಾಗಿದೆ ನನಗೆ ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡವನಿಗೆ ತಾಯಿನೇ ಪ್ರಪಂಚ ಆಗಿದ್ಲು. ತನ್ನ ಜೀವನದಲ್ಲಿ ಒಂದಿನಾನೂ ಅವನ ತಾಯಿನ ಬಿಟ್ಟು ಇದ್ದವನೇ ಅಲ್ಲ. ಅಂಥದ್ರಲ್ಲಿ ಇನ್ನು ಮುಂದೆ ಯಾವತ್ತೂ ಅವನ ತಾಯಿ ಜೊತೆಗಿರಲ್ಲ ಅಂದಾಗ ತುಂಬ ಕುಗ್ಗೋಗಿದ್ದ. ಅವನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮರೆತುಬಿಟ್ಟಿದ್ದ. ಅವನಲ್ಲಿ ಅವನ ತಾಯಿಗೋಸ್ಕರ ತಡಿಲಾರದಷ್ಟು ಪ್ರೀತಿ ಇತ್ತು. ಅದನ್ನು ಹಂಚಬೇಕು ಅಂತ ನಿರ್ಧಾರ ಮಾಡಿ ಎಲ್ರಿಗೂ ರೋಸ್ ಕೊಡ್ತಿದ್ದ. ಅವರಲ್ಲೇ ತನ್ನ ತಾಯಿನ ಕಾಣ್ತಿದ್ದ. ನೀನದನ್ನು ಅಪಾರ್ಥ ಮಾಡಿಕೊಂಡು ಹೊಡೆದ್ಬಿಟ್ಟಿಯಲ್ಲಮ್ಮ. ತಪ್ಪಮ್ಮ, ಎಲ್ಲ ತಪ್ಪು. ಏನ್ ಮಾಡಿದ್ರು ತಪ್ಪಾಗ್ತಿದೆ. ಎಲ್ಲ ಆಸೆ ಕಳ್ಕೊಂಡ್ ಬದುಕಿದ್ರು ತಪ್ಪು, ಮತ್ತೇನಾದ್ರೂ ಆಸೆ ಪಟ್ರು ತಪ್ಪು. ಏನು ಮಾಡದೇ ಇದ್ರು ತಪ್ಪು, ಏನಾದ್ರೂ ಮಾಡಕ್ ಹೋದ್ರು ತಪ್ಪು. ನಾನ್ ಬದುಕಿರೋದೆ ತಪ್ಪು ಅನ್ನಿಸ್ತಿದೆ ಅಮ್ಮ. ಎಲ್ಲ ಬಿಟ್ಟು ಸತ್ತೋಗೋಣ ಅಂದ್ರೆ ಅದನ್ನು ತಪ್ಪು ಅಂತ ಹೇಳ್ಕೊಟ್ಟಿದೀಯ. ಎಲ್ಲ ತಪ್ಪು ನೀನ್ ಮಾಡಿದ ತಪ್ಪಿಂದಾನೆ ಶುರುವಾಗಿದ್ದು. ಯಾಕಮ್ಮ ನಾನು ಒಬ್ಬನೇ ಬಿಟ್ಟೋದೆ? ಹಾ ಅಲ್ಲಮ್ಮ, ಹೇಗ್ ಬದುಕ್ಬೇಕು ಅಂತ ಹೇಳ್ಕೊಟ್ಟೆ. ಆದ್ರೆ ಆ ಬದುಕನ್ನ ನಾನು ಹೂವೆ ಮಾಡ್ಕೊಂಡಾಗೆಲ್ಲ ಅದರಲ್ಲೂ ನೀ ನನ್ನ ಜೊತೆಗೆ ಇರ್ತಿದೆ ಅಮ್ಮ. ನಿನ್ ಬಿಟ್ಟು ಬದುಕೋಕ್ ಆಗ್ತಿಲ್ಲ ಅಮ್ಮ, ಅದನ್ನು ನೀ ನನಗೆ ಕಲ್ಸಿಲ್ಲ. ಆಗ್ತಿಲ್ಲಮ್ಮ, ತುಂಬಾ ಭಯ ಆಗ್ತಿದೆ. ಒಂದೇ ಒಂದ್ಸಲ ನನ್ನ ತಪ್ಪಿಕೊಂಡು ಈ ನೋವಿಗೆ ಸಮಾಧಾನ ಹೇಳಮ್ಮ, ಪ್ಲೀಸ್ ಅಮ್ಮ. ಅತ್ತು ಕರೀತಿದ್ದೀನಿ, ಪ್ಲೀಸ್ ಬಾರಮ್ಮ.
ಜನನ ಕೊಡಲಿ ನೋವ ಪಟ್ಟಿಹಳು ಬಹಳಷ್ಟು, ನೊಂದು ಜೀವನದಲ್ಲಿ ಅವಳ ನೋಯಿಸದಿರು ಇನ್ನಷ್ಟು. ನಿನದೆಲ್ಲ ತಿಳಿದುಕೋ ಅವಳದ್ದೇ ಜನುಮ, ಅವಳಿರದ ಚಿಂತೆ ಬಿಡು. ಈಗ ಶಿವನೊಡನೆ ಅಮ್ಮ, ಅವಳೊಳಗೆ ಜೀವ ಪಡೆದವ ನೀನು, ನಿನ್ನೊಳಗೆ ಅವಳಿಲ್ಲವೇ? ದೇಹವಾಗಿದ್ದಾಗ ನಿನ್ನ ಕಾದೋಳು, ದೇವರಾಗಿಹಳು ನಿನ್ನ ಕಾಯುವುದಿಲ್ಲವೇ? ಇಲ್ಲೇನ್ ಮಾಡ್ತಿದ್ಯಾ? ಇಲ್ಗೆ ಬಂದೆ? ನನಗೆ ನಿಮ್ಮ ಆಟೋಗ್ರಾಫ್ ಬೇಕಾಗಿತ್ತು. ನಿಮ್ ದೊಡ್ಡ ಫ್ಯಾನ್. ಐ ಆಮ್ ಸಾರಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ದಿನದಿಂದ ನಿಮ್ಮ ಪ್ರೊಫೈಲ್ನ ಫಾಲೋ ಮಾಡ್ತಿದ್ದೆ, ನೀವು ಬರೆಯೋ ಕವಿತೆಗಳನ್ನೆಲ್ಲ ಓದ್ತಿದ್ದೆ, ಲೈಕ್ ಕೂಡ ಮಾಡ್ತಿದ್ದೆ. ಆದ್ರೆ ಅದು ನೀವೇ ಬರೆದಿದ್ದು ಅಂತ ಗೊತ್ತಿರಲಿಲ್ಲ. ಅಂಕಲ್ ಎಲ್ಲ ವಿಚಾರನೂ ಹೇಳಿದ್ರು. ನಾನು ದುಡುಕಿ ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಬೇಜಾರಾಯ್ತು. ನಂಗೆ ಬೇಜಾರಾಗ್ತಿರೋದು ಗೊತ್ತಾಗ್ತಿಲ್ಲ ಅಲ್ವಾ? ಹೀಗೆ ನನ್ನ ಫೀಲಿಂಗ್ಸ್ ಯಾವುದು ಯಾರಿಗೂ ಅರ್ಥನೇ ಆಗಲ್ಲ. ಆಕ್ಚುಲಿ ನಾನು ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅನ್ಸುತ್ತಲ್ವಾ? ನೀವು ಬೇಜಾರು ಮಾಡ್ಕೊಳ್ಳೋದು ನಿಲ್ಲಿಸ್ತೀರಾ ಅಂದ್ರೆ ನಿಮ್ಗೊಂದು ಸೀಕ್ರೆಟ್ ಹೇಳ. ಏನು? ನಾಳೆ ಹೇಳ್ತೀನಿ. ಏ ನಿಂತ್ಕೋ ನಿಂತ್ಕೋ ನಿಂತ್ಕೋ. ಏನದು ಸೀಕ್ರೆಟು? ಅದಿರ್ಲಿ, ಅವತ್ತ ರೋಸ್ ನನ್ಗೆ ಅಂತ ತಂದೆ ಅಂತ ಹೇಳಿದ್ಯಲ್ವಾ, ಏನ್ ವಿಷಯ? ಅದು ನಿನ್ನ ಮಡಿಲಿನ ಆ ಭಾವನೆ ಅತಿ ಮೌಲ್ಯವಲ್ಲವೇ? ಬಲು ಸೀಮಿತ ಆ ಖಜಾನೆ ತಿಳಿಸಿರಬಹುದಿತ್ತಲ್ಲವೇ? ಅದರ ನೆನಪಲ್ಲೇ ಇಷ್ಟು ಬಲವಿರಲು, ಹೊರಗಿರದ ನಿನ್ನ ನನ್ನೊಳಗೆ ಸ್ಪರ್ಶಿಸಲಾಗಲು, ಕಳೆದುಕೊಂಡಿರುವೆನೋ ನಿನ್ನ, ಕಳೆದು ಪಡೆದುಕೊಂಡಿರುವೆನೋ? ಅಥವಾ ತಾಯಿಯಲ್ಲವೇ? ಸಹಿಸಲಾರೆನೆಂದರಿತು, ಕಳೆದುಕೊಳ್ಳಲಾರದಷ್ಟು ನನ್ನೊಳಗೆ ತುಂಬಿಕೊಂಡಿರುವೆಯೋ? ಈಗಿನ್ನ ನಡೆಸುತ್ತಿರೋ ಈ ನಿನ್ನ ನೆನಪುಗಳೇ ಸಿಲುಕಿತ್ತು ಗಂಟಲಲ್ಲಿ ಚಿತೆ ಕೆಂಡದಂತೆ, ನಿನ್ನ ಹಿಡಿತ ಬಯಸುತ್ತ ಈ ನನ್ನ ಅಂಗೈ, ಮೇಲಿರುವೆ ನೀನೆಂದು ಆಗಸಕ್ಕೆ ಮುಖ ಮಾಡಿ, ಬಿದ್ದಿರಲು ಸುಡು ಭೂಮಿಯಲ್ಲಿ ಅಭಿಪಾರಿಯಾಗಿ, ಎತ್ತಿ ಹಿಡಿದು ಜೀವವ ಕೊಟ್ಟಿರಲು ಪುನಃ, ಅಮ್ಮ ಅನ್ನದೆ ಏನಿನ್ನಲಿ ಇವಳು ಎನ್ನುವ? ನೀನೆಷ್ಟು ಪ್ರೀತಿಯ ಕೊಟ್ಟು ಕಲಿಸಿರುವೆಯೋ ಅಷ್ಟೂ ಪ್ರೀತಿಯಿಂದಿವಳನ್ನು ನೋಡಿಕೊಳ್ಳುವೆನಮ್ಮ. ಮಿಕ್ಕುವಷ್ಟಿದ್ದರೆ ಆ ಪ್ರೀತಿ ನನ್ನಲ್ಲಿ, ಮಗುವಾಗಿ ಬಾ ನೀನು ಇವಳದ್ದೇ ಮಡಿಲಲ್ಲಿ, ಆ ಪ್ರೀತಿಯು ನಿನಗೇನೇ ಸೇರಲಿ. ಹಾಗಾದ್ರೆ ನೀವು ನನ್ನ ಇಷ್ಟಪಡ್ತಿದ್ರಾ? ಇಷ್ಟ ಅಂದ್ರೆ ಲವ್ವ? ಐ ಲವ್ ಯು ಅಶಾ.